ಕೇಂದ್ರ ಸರ್ಕಾರ ಏನು ಇವತ್ತು ಜಮ್ಮು ಕಾಶ್ಮೀರದ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದು ಮಾಡಿ ತ್ರೀ ಸೆವೆಂಟಿ ಆ್ಯಕ್ಟನ್ನು ರದ್ದು ಮಾಡಿರ್ತಕ್ಕಂಥದ್ದು ಸರಿ ಅಂತಕ್ಕಂಥ ಅದು ಒಳ್ಳೆಯ ಸರಿ ಅಂತಕ್ಕಂಥ ಅಭಿಪ್ರಾಯವನ್ನು ಇವತ್ತು ಸುಪ್ರೀಂ ಕೋರ್ಟ್ ಒಂದು ತನ್ನ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದೆ ಇದು ತಾತ್ಕಾಲಿಕವಾಗಿರ್ತಕ್ಕಂಥ ವಿಶೇಷ ಅಧಿಕಾರ ಇದು ರದ್ದು ಮಾಡಿರ್ತಕ್ಕಂಥದ್ದು ಸರಿಯಾದ ಅಂತಕ್ಕಂಥ ಮಾತನ್ನು ಇವತ್ತು ಸುಪ್ರೀಂ ಕೋರ್ಟ್ ಇವತ್ತು ತನ್ನ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದೆ ಈ ಕುರಿತಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಸಾಮಾಜಿಕ ಹೋರಾಟಗಾರರಾಗಿರ್ತಕ್ಕಂಥ ಅಲ್ಲಂ ಪಾಷಾ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಇವತ್ತು ಇವತ್ತು ಹಾನರಬಲ್ ಸುಪ್ರೀಂ ಕೋರ್ಟಲ್ಲಿ ಜಜ್ಮೆಂಟ್ ಬಂದಿದ್ದು ನೂರು ನಲ್ವತ್ತು ಕೋಟಿ ಜನನಲ್ಲಿ ನೂರು ಇಪ್ಪ ಮೂವತ್ತೈದು ಮೂವತ್ತೆಂಟು ಕೋಟಿ ಜನ ಭಾರಿ ಕಷ್ಟನಲ್ಲಿ ಅದು ಏನು ಸದ್ಮ ಅನುಭವಿಸ್ತಾ ಇದ್ದಾರೆ ನೂರು ಮೂವತ್ತು ಎಂಟು ಕೋಟಿ ಜನ ಕಾಯ್ತಾ ಇದ್ದರೆ ಒಂದು ಒಳ್ಳೆ ಜಡ್ಜ್ಮೆಂಟು ಹಾನರಬಲ್ ಸುಪ್ರೀಂ ಕೋರ್ಟ್ ಅವರು ಕೊಡ್ತಾರೆ ಅಂತ ಇವರು ಏನು ಇವತ್ತು ಕೊಟ್ಟರು ಏನು ಪಾರ್ಲಿಮೆಂಟು ಏನು ಮಾಡಿದ್ದು ಅದು ಅಷ್ಟಕ್ಕೆ ಮಾಡಿದ್ದು ಇದು ಆರ್ಟಿಕಲ್ ತ್ರೀ ಸೆವೆಂಟಿ ಅಬ್ರೊಗೇಷನ್ ಆರ್ಟಿಕಲ್ ಥರ್ಟಿ ಫೈ ಎ ಅದು ಏನು ಸಪ್ರೇಟ್ ಇಷ್ಟೇಟ್ದು ಅದು ನೂರು ಇಂಡಿಪೆಂಡೆಂಟ್ ಆಯಿತು ಅಂತ ಇಲ್ಲ ಅಲ್ಲಿ ಅಲ್ಲಿ ಇರೋವ್ರಿಗೆ ಆ ಜನಗಳಿಗೆ ಈಗ ಬ್ಯಾಕ್ವರ್ಡ್ ಹೇಳ್ತೀವಿ ಮುಸ್ಲಿಮ್ ಬ್ಯಾಕ್ವರ್ಡ್ ಅಂತ ಬ್ಯಾಕ್ವರ್ಡು ಇಲ್ಲ ಮುಸ್ಲಿಮು ನಾಲ್ಕು ಪರ್ಸೆಂಟ್ ಬೇಡ ಅಂತಾರೆ ಯಾತಿಗೆಂತೆ ಮುಸಲ್ಮಾನು ಇದು ಕಾಟ್ ಅಂತೀವಿ ಕಾಟು ಘೋಡ ಇದು ಆ ಥರ ಅದೇ ಕೆಲಸ ನೈಂಟಿ ಏಟ್ ಪರ್ಸೆಂಟ್ ಜನ ಮಾಡ್ತಾ ಇದ್ದಾರೆ ಶಿವಾಜಿನಗರಲ್ಲಿ ನಾವು ಇಪ್ಪತ್ತು ಮೂವತ್ತು ವರ್ಷಕ್ಕೆ ಮುಂದೆ ಅಲ್ಲ ಅದೇ ಇದ್ದಿದ್ದು ಕುದುರೆ ಅದು ಇದು ಅದಕ್ಕೋಸ್ಕರ ಬ್ಯಾಕ್ವರ್ಡ್ ಬೇಕು ಅಂತ ಹೋರಾಡಿ ಆ ನಾಲ್ಕು ಪರ್ಸೆಂಟು ಎರಡು ಪರ್ಸೆಂಟು ಹತ್ತು ಪರ್ಸೆಂಟ್ ತಂದಿದ್ದೀವಿ ಅದು ಇಲ್ಲಿ ಆ ರೀತಿ ಈ ಕರ್ನಾಟಕ ಬಿ ಜೆ ಪಿ ಸರ್ಕಾರ ಮಾಡಿ ಇದೇ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಏನು ಪ್ರಾಮಿಸ್ ಕೊಟ್ಟಿದ್ರು ಆ ಪ್ರಾಮಿಸ್ಗೆ ಬ್ಯಾಕ್ ಹೋಗ್ತಾ ಇರೋದು ಅದು ಒಂದು ದೊಡ್ಡ ಅನ್ಯಾಯ ಎಷ್ಟು ಮಟ್ಟಕ್ಕೆ ಕರ್ನಾಟಕ ಮೇಲೆ ಆಗ್ತಾ ಇರೋದು ಅದೇ ರೀತಿ ಜಮ್ಮು ಕಾಶ್ಮೀರ ಮೇಲೆ ಥರ್ಟಿ ಫೈವ್ ಎ ಆರ್ಟಿಕಲ್ ತ್ರೀ ಸೆವೆಂಟಿ ಅಬ್ರೊಕೇಷನ್ ಅದು ಏನು ಜ ಮಾನ್ಯ ಸೆಂಟ್ರಲ್ ಗೌರ್ಮೆಂಟ್ ಮಾಡಿರೋದು ಅದು ನಿಜ ಅಂತೂ ಮಾಡಿರೋದು ನಿಜ ಇದು ಪಕ್ಕಾ ನಿಜ ಪಾರ್ಲಿಮೆಂಟ್ ಮಾಡಿದ್ದು ನಿಜ ಹಾನೆ ಸುಪ್ರೀಂ ಕೋರ್ಟ್ ಮಾಡಿರೋದು ನಿಜ ನೂರು ಮೂವತ್ತೆಂಟು ಕೋಟಿ ಜನ ಇವತ್ತು ಅವ್ರ ಕಣ್ಣಿಂತ ನೀರು ಬರ್ತಾ ಉಂಟು ಬೆಳಗ್ಗೆ ನಿಂತ ಯಾತಿಕೆ ಪಾರ್ಲಿಮೆಂಟ್ ಮೇಲೆ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಇಲ್ಲ ಇದ್ದೆ ಈಗ ಜಸ್ಟಿಸ್ ಮೇಲೆ ಎಷ್ಟು ಮಡುಗಿದ್ರು ಬೇರೆ ಏನು ಹೇಳಿದಿಲ್ಲ ಅವ್ರ ಕಣ್ಣಲ್ಲಿ ನೀರು ಬರೋದು ನೀ ಇಂಡಿಯನ್ ಎಂಟು ಮಾಡ್ತಾ ಇದ್ದಾರೆ ಇದು ಎಷ್ಟು ಮಟ್ಟಿಗೆ ಯಾತಿಗೆ ಅಂತ ಆ ಜಮ್ಮು ಆ್ಯಂಡ್ ಕಾಶ್ಮೀರ್ ಜನಕ್ಕೆ ಒಂದು ಸಪ್ರೇಟ್ ಸ್ಟೇಟಸ್ ಒಂದು ಸಪ್ರೇಟ್ ಜಾಬು ಅವ್ರಕೇ ಅಂತ ರಿಸರ್ವ್ ಯಾವ ಥರ ಇಲ್ಲಿ ಬ್ಯಾಕ್ವರ್ಡ್ ಮುಸಲ್ಮಾನ್ಕ್ ಅಂತ ಹೇಳಿದ್ದೀವಿ ಅದೇ ಮುಸ್ಲಿಮ್ಸ್ಗೆ ಇಲ್ಲಿ ಮಾಡೋದಕ್ಕೆ ಇನ್ನೂರ ಐವತ್ತು ವರ್ಷ ನಿಂತ ಅಂಗ್ರೇಜು ಯಾರು ಬ್ರಿಟಿಷರು ಬಂದಿದ್ರು ಅವರು ತಡೆಯಿಲ್ಲ ಅದಕ್ಕೆ ಅದು ಬಿಟ್ಟಿದೆ ಅಂಗ್ರೇಜವರು ಅಂಗ್ರೇಜ್ ಬ್ರಿಟಿಷ್ ಬ್ರಿಟಿಷವರು ಯಾವ ರೀತಿ ಜನಗಳಿಗೆ ಸುರುಕಾಕೆ ಅಂತ ಇಡೀ ದೇಶಕ್ಕೆ ಗೊತ್ತು ಇಡೀ ವರ್ಲ್ಡ್ಗೆ ಗೊತ್ತು ಅಷ್ಟು ಇದ್ದೂ ಅದು ಅಲ್ಲಿ ಆ ಬೆನಿಫಿಟ್ ಕೊಟ್ಟಿದ್ದು ಈ ಬೆನಿಫಿಟ್ ಇವತ್ತು ಮಾನ್ಯ ಸ ಸುಪ್ರೀಂ ಕೋರ್ಟ್ ಮುಖಾನಿಂದ ಹೋಯ್ತು ಬೇರೆ ಇಲ್ಲ ಬೇರೆ ಅಪೀಲ್ ಇಲ್ಲ ಪಾರ್ಲಿಮೆಂಟ್ ಆ್ಯಕ್ಟ್ ಮಾಡಬೇಕು ಈಗ ಆಗ್ತಾ ಇರೋ ಕರ್ತವ್ಯ ನಿಂತ ಈಗ ಆಗ್ತಾ ಇರೋದ ಡಮ್ಮಿ ಅಲಯನ್ಸ್ ಗೌರ್ಮೆಂಟು ಜಗಳ ನಿಂತ ತಿರ್ಗಾ ಅದು ಚೇಂಜ್ ಮಾಡಿ ಪಾರ್ಲಿಮೆಂಟ್ ನಿಂತಾನೇ ಚೇಂಜ್ ಮಾಡಬೇಕು ಅಂತ ಕನಸು ಮಾತ್ರ ಇಲ್ಲ ಒಂದು ಇಪ್ಪತ್ತು ಈ ಮೂವತ್ತು ವರ್ಷ ಈ ಜನ್ರೇಷನ್ ನೆಕ್ಸ್ಟ್ ಜನ್ರೇಷನ್ ಇರೋದಿಲ್ಲ ಆ ಎರಡು ಜನ್ರೇಷನ್ ಇದಕ್ಕೆ ಅನುಭವಿಸಬೇಕು ಅಂತ ಈ ಜಜ್ಮೆಂಟ್ ಬಂದಿರೋದು ಭಾರಿ ಕ ದುಃಖ ಆಗಿರೋದು ಕಾರಣ ಇಂಡಿಯಾನಲ್ಲಿ ನೂರು ಇಪ್ಪ ಮೂವತ್ತೆಂಟು ಕೋಟಿ ಜನಕ್ಕೆ ಅಂತ ಹೇಳಿದ್ನಲ್ಲಿ ನಾವು ಒಬ್ಬರೇ ಇದ್ದೀವಿ ಎಲ್ಲಿನೂ ಅಷ್ಟೇ ಅವ್ರ ಕಣ್ಣಲ್ಲಿ ನೀರು ರಕ್ತ ಹೋಗ್ತಾ ಉಂಟು ಅಂತ ಹೇಳಿದಕ್ಕೆ ನಾವು ಡೆಟರ್ಮೈನ್ ಆ ಫರ್ಮಿಲ್ ಮಕ್ಕಳ ಹೈಯರ್ ಎಜುಕೇಷನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇದಕ್ಕೆಲ್ಲ ಹಿಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ ಟೆನ್ಷನ್ ಬಿಡಿ ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಮ್ಮೆಲ್ಲರ ಕಂಪನಿ